ಬರೀ ಜೇನ್ನೊಣಗಳೇ ಆ ದೇಶವನ್ನು ರಕ್ಷಿಸಿದ್ದವು. ಚರಿತ್ರೆಯ ಇಂಥದ್ದು. ಅಲ್ಲಿ ಕಾಣಿಸೋದು ರಕ್ತ ಸಿಕ್ತ ಅಧ್ಯಾಯಗಳು, ಬೆನ್ನಿಗೆ ಚೂರಿ ಹಾಕಿದ ಸಂಚುಗಳು, ವಿರೋಚಿತ ಗೆಲುವುಗಳು, ಕೆಟ್ಟವಮಾನದ ಸೋಲುಗಳು. ಇಷ್ಟೆಲ್ಲ ಸೋಲು ಗೆಲುವುಗಳ ಮಧ್ಯೆಯೂ ವಿಲಕ್ಷಣ ಅನಿಸೋ, ವಿಚಿತ್ರ ಅನಿಸೋ ವಿಸ್ಮಯಕಾರಿ ಸತ್ಯಗಳು ಅಡಗಿರುತ್ತವೆ. ಅಂಥದೇ ಒಂದು ಸತ್ಯವನ್ನು ನಾವೀಗ ತೋರಿಸ್ತೀವಿ ನೋಡಿ. ಯುದ್ಧಗಳಲ್ಲಿ ಎಂತೆಂಥ ವಿಲಕ್ಷಣ ತಂತ್ರಗಳನ್ನು ಬಳಸುತ್ತಾರೆ ಗೊತ್ತಾ? ನಂಬೋಕೆ ಆಗದಂತಹ ವಿಲಕ್ಷಣ ವೆಪನ್ಗಳು ಯುದ್ಧಗಳನ್ನು ಗೆಲ್ಲಿಸಿದ ಚಾರಿತ್ರಿಕ ದಾಖಲೆಗಳಿವೆ. ಸಾವಿರಾರು ಸೈನಿಕರನ್ನ ಆಫ್ಟರ್ ಆಲ್ ಜೇನ್ನೊಣಗಳು ಸೋಲಿಸಿದ ಕಥೆ ಇದೆ. ಅದು ಕ್ರಿಸ್ತಪೂರ್ವ 72ನೇ ಶತಮಾನ. ಅವತ್ತಿನ ರೋಮ್ ದೇಶ ತನ್ನ ಸಾವಿರಾರು ಸೈನಿಕರನ್ನ ನಿರ್ದಯವಾಗಿ ಕಳೆದುಕೊಳ್ಳಬೇಕಾಯಿತು. ಯುರೋಪ್ ಖಂಡದ ಇತಿಹಾಸದಲ್ಲಿ ಶೌರ್ಯದ ವಿಷಯಕ್ಕೆ ಬಂದರೆ ನಾಮುಂದು ತಾಮುಂದು ಅಂತ ಕಿತ್ತಾಡ್ಕೊಂಡವರಲ್ಲಿ ಗ್ರೀಕರು ಮತ್ತು ರೋಮನ್ನರೇ ಹೆಚ್ಚು. ಇಂಥ ಯುದ್ಧ ಪಿಪಾಸುಗಳು ವಿಲಕ್ಷಣ ಹಾಗೂ ವಿಚಿತ್ರ ತಂತ್ರಗಳ ಮೂಲಕ ಯುದ್ಧ ಗೆಲ್ಲುತ್ತಿದ್ದರು. ಆ ವಿಷಯಕ್ಕೆ ಬಂದರೆ ಗ್ರೀಕ್ ದೇಶದ ಥೆಮೆಸ್ಸಿರಾ ಪಟ್ಟಣ ಅದ್ಭುತ ತಂತ್ರವೊಂದಕ್ಕೆ ಹೆಸರುವಾಸಿಯಾಗಿತ್ತು. ಅಷ್ಟಕ್ಕೂ ಆ ತಂತ್ರ ಏನು ಗೊತ್ತಾ? ಅದುವೇ ಜೇನ್ನೊಣದ ಮೂಲಕ ಯುದ್ಧ ಗೆಲ್ಲೋದು. ಅದು ಹೇಗೆ ಅಂತೀರಾ? ಅದನ್ನೀಗ ತೋರಿಸ್ತೀವಿ ನೋಡಿ. ಜೇನ್ನೊಣಕ್ಕೆ ಹುಚ್ಚೆಬ್ಬಿಸೋದ್ರಲ್ಲಿ ಗ್ರೀಕರು ನಿಷ್ಠಾತ್ರ ಆಗಿದ್ರು. ಅದರಲ್ಲೂ ಥೆಮೆಸ್ಸಿರಾ ಪಟ್ಟಣವಂತೂ ಅದಕ್ಕೆ ಟಾಪ್ ಫೇಮಸ್ ಆಗಿತ್ತು. ಕೆಲ ವಿಷದ ಗಿಡಗಳ ರಸವನ್ನು ಜೇನುಗೂಡುಗಳಿಗೆ ಸಿಂಪಡಿಸುವ ಮೂಲಕ ಜೇನು ಹುಚ್ಚು ಹಿಡಿಸುವಂತೆ ಮಾಡುತ್ತಿದ್ದರು. ರೋಮನ್ ಸೈನಿಕರು ಬರುವ ಹಾದಿಯಲ್ಲಿ ಇಂಥ ಜೇನು ಹುಳುಗಳನ್ನು ಜೇನಿನ ರೊಟ್ಟಿಯ ಸಮೇತ ಎಸೆಯಲಾಗುತ್ತಿತ್ತು. ಆ ವೇಳೆ ಹುಚ್ಚೆದ್ದ ಜೇನುನೊಣಗಳು ಸೈನಿಕರನ್ನು ಕಚ್ಚಿದ ಕೂಡಲೇ ಅವರು ಸಾಯುತ್ತಿದ್ದರು. ಹೀಗೆಯೇ ಕ್ರಿಸ್ತಪೂರ್ವ 69ರಲ್ಲಿ ನಡೆದ ಯುದ್ಧದಲ್ಲಿ ರೋಮನ್ ಸೈನಿಕರು ಜೇನ್ನೊಣದ ವಿಷದ ಮುಳ್ಳುಗಳಿಂದ ಸತ್ತು ಬಿದ್ದಿದ್ದರು. ಗ್ರೀಕ್ ದೇಶ ತನ್ನ ಸೈನಿಕರನ್ನು ಯುದ್ಧಕ್ಕೆ ಕಳುಹಿಸದೆಯೇ ಗೆದ್ದು ಬೀಗಿತ್ತು. ಚರಿತ್ರೆಯ ಇಂಥ ರೋಚಕ ಸಂಗತಿಗಳನ್ನು ನೋಡಬೇಕು ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಇಂಥ ಮಾಹಿತಿಯನ್ನು ಶೇರ್ ಮಾಡಿ, ನಿಮಗೆ ಬೇಕಾದ ಮಾಹಿತಿಯ ವಿಡಿಯೋ ಮಾಡಲು ಕಮೆಂಟ್ ಮಾಡಿ.